ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಗ್ರ್ಯಾಂಡ್ ಫೈನಲ್ಲಿ ಟುಡೇ ಇವತ್ತು ಎಂಡಿಂಗ್ ಆಗುತ್ತೆ. ಖಂಡಿತವಾಗ್ಲೇ ಗೊತ್ತಾಗೇ ಬಿಡುತ್ತೆ ವಿನ್ನರ್ ಯಾರು ಅಂತ. ನಾನು ಆಲ್ರೆಡಿ ವಿನ್ನರ್ ಯಾರು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋ ನೋಡ್ಬೋದು. ಇಲ್ಲ ನನ್ನ ಚಾನಲ್ ಅಲ್ಲಿ ಹೋಗಿ ವಿನ್ನರ್ ಯಾರು ಅಂತ ಸರ್ಚ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಸಿಗುತ್ತೆ. ಅದಾದ್ಮೇಲೆ ಥರ್ಡ್ ಪ್ಲೇಸ್ ಅಲ್ಲಿ ಯಾರು ಹೆಲ್ಮೆಟ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಒಂದು ಪೋಸ್ಟ್ ಹಾಕಿದ್ದೆ. ಖಂಡಿತವಾಗ್ಲೂ ಅವರೇ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇದು ಅಫಿಷಿಯಲ್ ನ್ಯೂಸ್ ಕೂಡ, ಪಕ್ಕ ಮಾಹಿತಿ ಕೂಡ. ಇನ್ನು ಈ ಮಾಹಿತಿ ಕೊಟ್ಟಾಗ ಕೆಲವರು ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾರೆ, ಇರಲಿ. ಯಾಕಂದ್ರೆ ನಾವು ವಿಡಿಯೋಸ್ ನೋಡಿದಾಗ ಅವ್ರಿಗೆ ಕೆಟ್ಟದಾಗ ಕಮೆಂಟ್ಸ್ ಮಾಡೋ ಅಧಿಕಾರ ಇರುತ್ತೆ, ಒಳ್ಳೆದಾಗ ಕಮೆಂಟ್ಸ್ ಮಾಡೋ ಅಧಿಕಾರ ಇರುತ್ತೆ. ಕೆಲವು ಸಲ ಒಂದು ಸ್ವಲ್ಪ ಒಂದು 10% ಸುಳ್ಳಾಗುತ್ತೆ. ಖಂಡಿತವಾಗ್ಲೂ ಮಾಹಿತಿ ಮತ್ತೆ ನಿಖರವಾಗಿರುತ್ತೆ ಅಂತ ಹೇಳ್ಕೊಡ್ತೀನಿ. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ಪೋಸ್ಟ್ ಮಾಡಿದ್ದು ಯಾರು ಮತ್ತೆ ಪ್ರತಾಪ್ ಫ್ಯಾನ್ಸ್ ಪರಾಕ್ರಮ ತೋರಿಸಿದ್ದಾರೆ ವೋಟಿಂಗ್ ನಲ್ಲಿ ಅಂತ ಹೇಳ್ಬೋದು. ಈಗಲೂ ವಿನ್ನರ್ ಸೀಸನ್ ಅಲ್ಲಿ ಪ್ರತಾಪ್ ಅವರು ಇನ್ನು ಇನ್ಕ್ಲೂಡಿಂಗ್ ಆಗಿ ಇದ್ದಾರೆ. ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದು ಯಾರು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ನಿನ್ನೆ ಎಪಿಸೋಡ್ ಅಲ್ಲಿ ತುಕ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ಇವತ್ತು ಎಪಿಸೋಡ್ ಅಲ್ಲಿ ಮೊದಲೇದಾಗಿ ವರ್ತೂರು ಮನೆಯಿಂದ ಹೊರಗಡೆ ಬರ್ತಾರೆ. ಅದಾದ್ಮೇಲೆ ವಿನಯಗೌಡ ಮನೆಯಿಂದ ಔಟ್ ಆಗಿ ಹೊರಗಡೆ ಬರ್ತಾರೆ. ಖಂಡಿತವಾಗ್ಲೂ ಅದ ಉಳ್ಕೊಳ್ಳೋದೆ ಸಂಗೀತ, ಪ್ರತಾಪ್, ಕಾರ್ತಿಕ್. ಖಂಡಿತವಾಗ್ಲೂ ಇಲ್ಲಿ ನೋಡಿದಾಗ ಮೂವರು ಡಿಫ್ರೆಂಟ್ ವೇ ಅಲ್ಲಿ ಗೇಮ್ ಆಡಿದರೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಒಬ್ರು ಮನೆಯಲ್ಲೇ ಎದುರಾಕೊಂಡು ಆಡ್ತಾರೆ, ಇನ್ನೊಬ್ರು ಒಳ್ಳೆ ವ್ಯಕ್ತಿತ್ವದಿಂದ ಆಡ್ತಾರೆ, ಇನ್ನೊಬ್ರು ಟಾಸ್ಕ್ ಆಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ಮನೇಲಿ ಇನ್ವಾಲ್ವ್ಮೆಂಟ್ ಇರುತ್ತೆ, ಕಿಚನ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವೆಲ್ಲ ಇನ್ಕ್ಲೂಡಿಂಗ್ ಮಾಡಿ ಕನ್ಸಿಡರ್ ಮಾಡಿ ಕೊನೆಗೆ ಸಂಗೀತ ಅವ್ರನ್ನ ಥರ್ಡ್ ಪ್ಲೇಸ್ ಇಂದ ಮನೆಯಿಂದ ಹೆಲ್ಮೆಟ್ ಮಾಡಿ ಹೊರಗಡೆ ಕಳಿಸಿದ್ದಾರೆ. ಇದು ಪಕ್ಕ ಮಾಹಿತಿ ಕೂಡ, 100% ಸತ್ಯ ಕೂಡ. ಮತ್ತೆ ಎಲ್ಲರಿಗೂ ಬೇಜಾರಾಗೋದಿಲ್ಲ ಅಂತಲ್ಲ, ಸಂಗೀತ ಅವರ ಎಂಟರ್ಟೈನ್ಮೆಂಟ್ ಜೀರೋ. ಖಂಡಿತವಾಗ್ಲೂ ಎಂಟರ್ಟೈನ್ ಏನು ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಮಾಡಿಲ್ಲ. ಟಾಸ್ಕ್ ಒಂದು 2 ಟಾಸ್ಕ್ ಆಡಿದರೆ, ಕೇವಲ ಬಾತ್ರೂಮ್ ಹತ್ರ ಕೂತ್ಕೊಂಡು ಅಳೆಯದೇ ಆಗಿತ್ತು. ಬಿಗ್ ಬಾಸ್ ಸೀಸನ್ 10 ತುಂಬಾ ಖಂಡಿತವಾಗ್ಲೂ ಮನೆಯಿಂದ ಹೊರಗಡೆಯಿಂದ ತುಂಬಾ ಇನ್ಪುಟ್ ಸಿಗ್ತವೆ. ಆದ್ರೂ ಅವರು ಕೇವಲ ಟಾರ್ಗೆಟ್ ಅವ್ರನ್ನ ಕೇವಲ ಕಾರ್ತಿಕ್ ಅವ್ರನ್ನ ಟಾರ್ಗೆಟ್ ಮಾಡಿ 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 ಕೆಟ್ಟದಾಗ ಹೆಸರು ಬಂತ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಕಾರ್ತಿಕ್ ಅವರಿಗೆ ಸಂಗೀತ ಅವ್ರು ಯಾವಾಗಾದ್ರೆ ಈಗ ರಿಗ್ರೆಟ್ ಮಾಡ್ತಾರೆ, ಯಾವಾಗಾದ್ರೆ ಅವ್ರನ್ನ ದೂರ ಇಡ್ತಾರೋ ಅವಾಗಿನ ದಿನ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ, ವಿನ ಕಡಿಮೆ ಅಂತೂ ಆಗಿಲ್ಲ. ಇನ್ನು ಟಾಪ್ 2 ಅಲ್ಲಿ ಮಾತ್ರ ಕಾರ್ತಿಕ್ ಪ್ರತಾಪ್ ಅವರು ಇದ್ದಾರೆ. ಇನ್ನರ್ ಯಾರಂತ ಆಗಲೇ ಹೇಳಿದ್ದೀನಿ, ನಾನು ತಿಳಿಸ್ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ನನ್ನ ಚಾನಲ್ ವಿಡಿಯೋಗೆ ನೀವು ನೋಡ್ಬೋದು ವಿನ್ನರ್ ಇವರೇ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಖಂಡಿತವಾಗ್ಲೂ ಟಾಪ್ 2 ಅಲ್ಲಿ ಪ್ರತಾಪ್, ಕಾರ್ತಿಕ್ ಇದ್ದಾರೆ. ಇನ್ನು ಸಂಗೀತ ಥರ್ಡ್ ಪ್ಲೇಸ್ ಹೆಲ್ಮೆಟ್ ಆಗಿದ್ದಾರೆ. ಯಾರಾದರೂ ಬೈಕ್ ಕಂಡಿದ್ರು ಇನ್ನು ಜಾಸ್ತಿನೇ ಬೈಕ್ ಹೇಳಿ, ಬಟ್ ಇದಂತೂ ಸತ್ಯನೇ, ಖಂಡಿತವಾಗ್ಲೂ ಹೌದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.